ಕಸ್ತೂರಿ. ಅದನ್ನ ಧರಿಸ್ಕೊಂಡಿರೋ ಮೃಗದ ನಾಭೀಲಿ ಇರುತ್ತೆ. ಆದ್ರೆ ಆ ಮೃಗ ಆ ಕಸ್ತೂರಿ ಸುಗಂಧ ಅನ್ಕೊಂಡು ಅದನ್ನ ಪಡಿಬೇಕು ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರುತ್ತೆ. ಆ ಮೃಗ ಆ ಕಸ್ತೂರಿನ ಖಂಡಿತ ಪಡ್ಕೋಬಹುದು, ಆದ್ರೆ ಅದು ತನ್ನ ಒಳಗಡೆನೆ ಇಣಕ್ ನೋಡ್ಬೇಕು. ಈಗಿಲ್ ನೋಡಿ, ಸ್ವರ ಕೊಳಲಿನ ಒಳಗಡೆನೆ ಇರುತ್ತೆ, ಆದ್ರೆ ಅಗತ್ಯ ಇರೋದು ಅದನ್ನ ಕಂಡ್ಕೊಳ್ಳೋ ಪ್ರಯತ್ನ ಮಾಡೋದು, ಅವಿರತ ಪ್ರಯತ್ನದ್ದು. ಹೀಗೆ ಸ್ವರದ ರೀತಿಲೇ ಇರುತ್ತೆ ನಮ್ಮೊಳಗಿನ ಶಕ್ತಿ. ಇದು ನಮ್ಮ ಒಳಗಡೆನೆ ಇರೋದು. ಯೋಚಿಸಿ, ಆ ಪರಮಾತ್ಮ ಸ್ವಯಂ ನಮ್ಮ ಒಳಗಡೆನೆ ಇದ್ರೆ ನಾವು ಅವನನ್ನ ಹೊರಗ್ಯಾಕೆ ಹುಡುಕ್ಬೇಕು? ನಾವು ನಮ್ಮ ಒಳಗೆ ಯಾವಾಗ ಇಣುಕ್ತೀವಿ ಅಂದ್ರೆ ಯಾವಾಗ ಬೇರೆಯವರಿಂದ ಸಹಾಯದ ಅಪೇಕ್ಷೆನೇ ಮುಗ್ದು ಹೋಗುತ್ತೋ ಆಗ. ಅದಕ್ಕೆ ಜೀವನದಲ್ಲಿ ಯಾರ್ದೋ ಸಹಾಯಕ್ಕಾಗಿ ಆಸೆ ಇಟ್ಕೊಂಡು ಕೂತ್ಕೋಬೇಡಿ, ಅದು ನಿಮ್ಮ ಸಹಾಯಕ್ಕಾಗಿ. ರಣಭೂಮಿಯಲ್ಲಿ ನಿಮಗೆ ಒಳ್ಳೆ ಸಾರಥಿ ಸಿಗಬಹುದು, ಆದರೆ ಜೀವನದ ಈ ಯಾತ್ರೆಯಲ್ಲಿ ನೀವೇ ನಿಮ್ಮ ಸಾರಥಿ ಆಗಬೇಕಾಗತ್ತೆ. ರಾಧೇ ರಾಧೇ.